ಬೆಳಗಾವಿಯಲ್ಲಿ ಸಾರಿಗೆ ನೌಕರರನ್ನ ಕತ್ತಲೆಗೆ ದೂಡಿದೆ ಸರ್ಕಾರ. ಪ್ರತಿಭಟನೆ ಸ್ಥಳದಲ್ಲಿ ಅಧಿಕಾರಿಗಳಿಂದ ವಿದ್ಯುತ್ ಸಂಪರ್ಕ ಕಟ್ ಮಾಡಲಾಗಿದೆ. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಧರಣಿ ಮಾಡಲಾಗಿತ್ತು, ಆದರೆ ಈ ಸಂದರ್ಭದಲ್ಲಿ ಕರೆಂಟನ್ನು ಕಟ್ ಮಾಡಿದ್ದಾರೆ. ಎಸ್ ಬೆಳಗಾವಿಯಲ್ಲಿ ಸಾರಿಗೆ ನೌಕರರನ್ನ ಕತ್ತಲೆಗೆ ದೂಡಿದೆ ಸರ್ಕಾರ ಅನ್ನುವಂಥ ಪ್ರಶ್ನೆ. ಪ್ರತಿಭಟನೆ ಸ್ಥಳದಲ್ಲಿ ಅಧಿಕಾರಿಗಳಿಂದ ವಿದ್ಯುತ್ ಸಂಪರ್ಕ ಕಟ್ ಮಾಡಲಾಗಿದೆ. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಧರಣಿ ನಡೀತಾ ಇತ್ತು. ಸೊ ಬೆಳಗಾವಿ ಬಸ್ತವಾಡ ಗ್ರಾಮದ ಹೊರವಲಯದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಸೊ ನಿನ್ನೆ ಸಂಧಾನಕ್ಕೆ ಅಂಥೇಳಿ ಸಚಿವ ಶ್ರೀರಾಮುಲು ಅವರು ಆಗಮಿಸಿದ್ರು. ಈ ಒಂದು ಸಂಧಾನ ವಿಫಲವಾದ ಹಿನ್ನೆಲೆಯಲ್ಲಿ ಕರೆಂಟ್ ಕಟ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಉಪವಾಸ ಸತ್ಯಾಗ್ರಹವನ್ನು ಸಾರಿಗೆ ನೌಕರರು ನಡೆಸ್ತಾ ಇದ್ರು. ಸೊ ಪ್ರತಿಭಟನಾಕಾರರಿಗೆ ಮೂಲ ಸೌಕರ್ಯ ನೀಡದೇ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಮಕ್ಕಳ ಜೊತೆ ಪ್ರತಿಭಟನೆಯಲ್ಲಿ ಕುಳಿತಿದ್ದು ಆ ಸಾರಿಗೆ ಇಲಾಖೆಯ ನೌಕರರು. ಸೊ ಹಾಗಾಗಿ ಸತತವಾಗಿ ಈ ಪ್ರತಿಭಟನೆ ನಡೀತಾ ಇದೆ. ಆದರೆ ಈ ಪ್ರತಿಭಟನೆಯ ವೇಳೆ ವಿದ್ಯುತ್ ಸಂಪರ್ಕ ಕಟ್ ಮಾಡಲಾಗಿದೆ. ಸೊ ವಿವಿಧ ಬೇಡಿಕೆಯ ಈಡೇರಿಕೆಗಾಗಿ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿತಾನೇ ಇದೆ. ಬೆಳಗಾವಿಯ ಬಸ್ತವಾಡ ಗ್ರಾಮದ ಹೊರವಲಯದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ನಿನ್ನೆ ಸಂಧಾನಕ್ಕೆ ಅಂಥೇಳಿ ಸಚಿವ ಶ್ರೀರಾಮುಲು ಅವರು ಆಗಮಿಸಿದ್ರು, ಆದರೆ ಈ ಸಂಧಾನ ವಿಫಲವಾಗಿತ್ತು. ಸೊ ಹಾಗಾಗಿ ಕರೆಂಟ್ ಕಟ್ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಸಾರಿಗೆ ನೌಕರರನ್ನ ಕತ್ತಲೆಗೆ ದೂಡಿದೆ ಸರ್ಕಾರ. ಪ್ರತಿಭಟನೆ ಸ್ಥಳದಲ್ಲಿ ಅಧಿಕಾರಿಗಳಿಂದ ವಿದ್ಯುತ್ ಸಂಪರ್ಕ ಕಟ್ ಮಾಡಲಾಗಿದೆ. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿತಾನೇ ಇದೆ. ಸೊ ಬೆಳಗಾವಿ ಬಸ್ತವಾಡ ಗ್ರಾಮದ ಹೊರವಲಯದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ರು. ಸೊ ನಿನ್ನೆ ಸಂಧಾನಕ್ಕೆ ಅಂತೇಳಿ ಸಚಿವ ಶ್ರೀರಾಮುಲು ಅವರು ಆಗಮಿಸಿದ್ರು. ಈ ಒಂದು ಸಂಧಾನ ವಿಫಲವಾದ ಹಿನ್ನೆಲೆಯಲ್ಲಿ ಕರೆಂಟ್ ಕಟ್ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಮಾಡಿದ್ದಾರೆ. ಜೊತೆಗೆ ಉಪವಾಸ ಸತ್ಯಾಗ್ರಹವನ್ನು ಸಾರಿಗೆ ನೌಕರರು ನಡೆಸ್ತಾ ಇದ್ದಾರೆ. ಪ್ರತಿಭಟನೆಕಾರರಿಗೆ ಮೂಲ ಸೌಕರ್ಯ ನೀಡದೇ ಇರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಧರಣಿ ನಡೀತಾ ಇದೆ ಅಲ್ಲಿ. ಸೊ ಮಕ್ಕಳ ಜೊತೆ ಪ್ರತಿಭಟನೆಗೆ ಕುಳಿತಿದ್ದಾರೆ ಸಾರಿಗೆ ನೌಕರರು. ಪೊಲೀಸರು ಇಲ್ಲಿಂದ ಹೋಗಿ ಅಂಥೇಳಿ ಧಮಕಿ ಹಾಕ್ತಾ ಇದ್ದಾರೆ ಅಂಥೇಳಿ ಪ್ರತಿಭಟನಾಕಾರರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ, ಆದರೆ ಸರ್ಕಾರ ನಮ್ಮ ಹಕ್ಕನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ ಅಂಥೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸತತವಾಗಿ ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನೆ ನಡೀತಾ ಇದ್ದರೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಸ್ಪಂದಿಸುವಂಥ ಕೆಲಸ ಆಗ್ತಾ ಇಲ್ಲ. ಸೊ ಹಾಗಾಗಿ ನಿರಂತರವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದರು. ಸೊ ಈ ಒಂದು ಪ್ರತಿಭಟನೆ ವೇಳೆ ನಿನ್ನೆ ಸಂಧಾನಕ್ಕೆ ಅಂಥೇಳಿ ಸಚಿವ ಶ್ರೀರಾಮುಲು ಅವರು ಕೂಡ ಹೋಗ್ತಾರೆ. ಸೊ ಈ ಒಂದು ಸಂಧಾನ ವಿಫಲವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಧರಣಿಯನ್ನು ಮಾಡ್ತಿದ್ರಲ್ಲ, ಆ ಸಂದರ್ಭದಲ್ಲಿ ಕರೆಂಟ್ ಕಟ್ ಮಾಡಿದ್ದಾರೆ ಅನ್ನುವಂಥ ಆರೋಪ. ಸೊ ಹಾಗಾಗಿ ಬೆಳಗಾವಿಯಲ್ಲಿ ಸಾರಿಗೆ ನೌಕರರನ್ನು ಸರ್ಕಾರ ಕತ್ತಲೆಗೆ ದೂಡಿತಾ ಅನ್ನುವಂಥ ಪ್ರಶ್ನೆ. ದೃಶ್ಯಾವಳಿಯಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಕರೆಂಟ್ ಇಲ್ಲ, ವಿದ್ಯುತ್ ಇಲ್ಲ, ಅಲ್ಲಿ ಆ ಸಂಪರ್ಕ ಇಲ್ಲ. ಇತ್ತು ಅಂದರೆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಇತ್ತು. ಆವಾಗ ಯಾವಾಗ ಶ್ರೀರಾಮುಲು ಅವರು ಬಂದು ಮಾತನಾಡ್ತಾರಲ್ಲ, ಮಾತನಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಮಾತುಗಳು ವಿಫಲವಾಗತ್ತೆ, ಅಲ್ಲಿ ಹೋರಾಟಗಾರರು ಯಾವುದೇ ರೀತಿಯಾದವರ ಮಾತುಗಳನ್ನು ಕೇಳೋದಿಲ್ಲ. ಯಾವಾಗ ಈ ಒಂದು ಸಂಧಾನ ವಿಫಲ ಆಗ್ತಾ ಇದ್ದಂಗೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಕರೆಂಟ್ ಕಟ್ ಆಗತ್ತೆ. ಸ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಚಳಿಗಾಲದ ಅಧಿವೇಶನದಲ್ಲಿ ಒಳಗಡೆ ಕೂಡ ಒಂದು ಪ್ರತಿಪಕ್ಷ ನಾಯಕರಿಂದ ಈ ರೀತಿಯಾಗಿ ವಾದ ಪ್ರತಿವಾದ ಒಂದು ಕಡೆ ಆದರೆ ಮತ್ತೊಂದು ಕಡೆ MES ಕಾಟ. ಈಗ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂಥೇಳಿ ಈಗಾಗಲೇ ಸಾಕಷ್ಟು ದಿನಗಳಿಂದ ಅವರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸ್ವತಃ ಅಲ್ಲಿ ಬೆಳಗಾವಿಗೆ ಹೋಗಿ ಪ್ರತಿಭಟನೆ ಮಾಡಲಿಕ್ಕೆ ಹೋಗಿದ್ದಾರೆ. ಸೊ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ. ಸೊ ಬೆಳಗಾವಿಯಲ್ಲಿ ಸಾರಿಗೆ ನೌಕರರನ್ನು ಈಗ ಸರ್ಕಾರ ಕತ್ತಲೆಗೆ ದೂಡಿದೆಯಾ ಅನ್ನುವಂಥ ಪ್ರಶ್ನೆ.
ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.